ಬೆಲೆ ಏರಿಕೆ ಬಿಸಿಯಿಂದ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ ಈ ನಡುವೆ ತರಕಾರಿಗಳ ಬೆಲೆಯೂ ಏನು ಗಗನಕ್ಕೇರ್ತಾ ಇದೆ ಅಗತ್ಯ ವಸ್ತುಗಳ ಜೊತೆ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ ತರಕಾರಿ ಬೆಲೆಗಳು ತಿಂಗಳು ಕಳೆದು ಇಳಿಕೆ ಆಗಿಲ್ಲ ತರಕಾರಿ ಬೆಲೆಗಳು ಬೆಲೆ ಏರಿಕೆಯಿಂದ ರೋಸಿ ಹೋಗಿದ್ದಾರೆ ಸದ್ಯ ಜನಸಾಮಾನ್ಯರು ಟೊಮೆಟೊ ಬೆಲೆ ಕೊಂಚ ಇಳಿಕೆ ಆದರೂ ಇತರ ತರಕಾರಿಗಳ ಬೆಲೆ ಏರಿಕೆ ಆಗ್ತಾ ಇದೆ ಒಂದಕಡೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಹಣ್ಣು ಹಂಪಲುಗಳ ಬೆಲೆ ಏರಿಕೆ ಆಗಿದೆ ಈ ನಡುವೆ ದಿನನಿತ್ಯ ಜನರು ಬಳಸುವಂತ ತರಕಾರಿ ಬೆಲೆಯಲ್ಲೂ ಕೂಡ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಕಂಡುಬರ್ತಾ ಇದೆ ಹೀಗಾಗಿ ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗಮನಿಸುತ್ತಾ ಇರಬಹುದು ಮೊನ್ನೆ ತಾನೇ ಯಾವ ರೀತಿಯಾಗಿ ಟೊಮೆಟೊ ಬೆಲೆ ಗಗನಕ್ಕೇರಿತ್ತು ಎನ್ನುವುದಾಗಿ ಸದ್ಯ ಕೊಂಚ ಟೊಮೆಟೊ ಬೆಲೆ ಇಳಿಕೆ ಆಗಿದೆ ಆದರೂ ಕೂಡ ಬೇರೆ ಬೇರೆ ತರಕಾರಿಗಳ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಎಲ್ಲರೂ ಕೂಡ ಪ್ರತಿನಿತ್ಯ ಅಡುಗೆಯಲ್ಲಿ ತರಕಾರಿಯನ್ನು ಬಳಸೇ ಬಳಸ್ತಾರೆ ತರಕಾರಿ ಇಲ್ಲದೆ ಅಡುಗೆ ಮಾಡೋಕೆ ಸಾಧ್ಯ ಆಗೋದೇ ಇಲ್ಲ ವೆಜ್ ಆಗಿರಲಿ ಅದು ನಾನ್ ವೆಜ್ ಆಗಿರಲಿ ಒಂದು ಕಡೆಯಲ್ಲಿ ತರಕಾರಿ ಬೆಲೆ ಗಗನಕ್ಕೇರಿದೆ ಯಾವ ತರಕಾರಿಗೆ ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ ಟೊಮೆಟೊ ಬೀನ್ಸ್ ಕ್ಯಾಪ್ಸಿಕಮ್ ಬೀಟ್ರೂಟ್ ಬೆಲೆ ಕೂಡ ಏರಿಕೆ ಆಗಿದೆ ಈ ಎಲ್ಲ ತರಕಾರಿಗಳ ಬೆಲೆ 80 ರೂಪಾಯಿ ಇದೆ ಈ ರೀತಿಯಾಗಿ ಬೆಲೆ ಏರಿಕೆ ಆಗಿದೆ ಒಂದು ಕಡೆಯಲ್ಲಿ ಹಸಿಮೆಣಸಿನಕಾಯಿ ಕೆಜಿಗೆ 70 ರೂಪಾಯಿ ಬದನೆಕಾಯಿ ಕೆಜಿಗೆ 70 ರೂಪಾಯಿ ಇದೆ ಇವುಗಳ ಬೆಲೆಯಲ್ಲೂ ಕೂಡ ಗಣನೀಯ ಏರಿಕೆ ಕಂಡುಬಂದಿದೆ ಹೀರೆಕಾಯಿ ಹೀರೆಕಾಯಿ ಬೆಲೆಯಲ್ಲೂ ಏರಿಕೆ ಆಗಿದೆ 55 ರೂಪಾಯಿ ಕೆಜಿಗೆ ಬೆಂಡೆಕಾಯಿಗೆ 60 ರೂಪಾಯಿ ತುಪ್ಪದ ಹೀರೆಕಾಯಿಗೂ ಕೂಡ ಬೆಲೆ ಏರಿಕೆ ಆಗಿದೆ 40 ರೂಪಾಯಿ ಹಾಗೇನೆ ಹಾಗಲಕಾಯಿಗೆ 60 ರೂಪಾಯಿ ಬೆಲೆ ಏರಿಕೆ ಆಗಿರುವಂತೆ ಸದ್ಯ ಹಾಗಲಕಾಯಿ 1 ಕೆಜಿಗೆ 60 ರೂಪಾಯಿ ಕೊಟ್ಟು ನೀವು ಖರೀದಿಯನ್ನ ಮಾಡಬೇಕು ಹೀರೆಕಾಯಿ ಕೆಜಿಗೆ 55 ರೂಪಾಯಿ ಬೆಂಡೆಕಾಯಿಗೆ 60 ರೂಪಾಯಿ ಹಾಗೇನೆ ತುಪ್ಪದ ಹೀರೆಕಾಯಿಗೆ 40 ರೂಪಾಯಿ ಹಾಗಲಕಾಯಿಗೆ 60 ರೂಪಾಯಿ ಒಂದು ಕೆಜಿಯ ಬೆಲೆಯನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ ಎಲ್ಲ ತರಕಾರಿಗಳ ಬೆಲೆಯಲ್ಲೂ ಕೂಡ ಏರಿಕೆ ಆಗಿದೆ ಸೌತೆಕಾಯಿಗೆ 35 ರೂಪಾಯಿ ಆಲೂಗಡ್ಡೆಗೆ 30 ರೂಪಾಯಿ ಈರುಳ್ಳಿ ಕೆಜಿಯಲ್ಲೂ ಕೂಡ ಜಾಸ್ತಿ ಆಗಿದೆ ಬೆಲೆ ಈರುಳ್ಳಿಗೆ 1 ಕೆಜಿ ಈರುಳ್ಳಿಗೆ 30 ರಿಂದ 40 ರೂಪಾಯಿ ಕೊಟ್ಟು ಮಾರುಕಟ್ಟೆಯಲ್ಲಿ ನೀವು ಸದ್ಯ ಖರೀದಿಯನ್ನು ಮಾಡಬೇಕಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ